ಸುಳ್ಳು ನಾನ್ಸೆನ್ಸಿಕಲ್ ಕಾರಣ ಕೊಡ್ತಾರೆ. ಶಾಸ್ತ್ರ ಆಚರಣೆಗಳು ತಮ್ಮಷ್ಟಕ್ಕೆ ಅಪಾಯಕಾರಿಯೂ ಅಲ್ಲ, ಉಪಾಯಕಾರಿ. ಅದರ ನಿಜವಾದ ಪಾರಂಪರಿಕ ಕಾರಣ ಗೊತ್ತಿಲ್ಲ. ಅಂತರಂಗದ ಸಾಧನೆಗೆ ಬಾಹ್ಯ ಆಚರಣೆ ಎಷ್ಟು ಮುಖ್ಯ? ಬಾಹ್ಯದ ಆಚರಣೆ ಹೊರತಾಗಿಯೂ ಅಂತರಂಗದ ಸಾಧನೆ ಮಾಡಬಹುದೋ ಹೇಗೆ? ಅದು ಹಾಗೆ ಮಾಡಲಿಕ್ಕೆ ಸಾಧ್ಯ ಇದೆ ಅಂತಾದರೆ ನಮ್ಮ ಈ ಭಾರತೀಯ ಸಂಪ್ರದಾಯದ ಆಚರಣೆಗಳು ಅವುಗಳೆಲ್ಲ ಹಾಗಾದರೆ ಅರ್ಥ ಏನು ಅಂತ ಒಂದು ಪ್ರಶ್ನೆ ಬರ್ತದೆ. ಇಲ್ಲ ಅದು ಬೇಕೇ ಬೇಕು ಅಂತ ನಾವೊಂದು ಆಲೋಚನೆ ಮಾಡಿದರೆ, ಹಾಗಾದರೆ ಈ ಭಾರತೀಯ ಆಚರಣೆಗಳ ಹೊರತಾಗಿ ಪಾಶ್ಚಾತ್ಯರ ಆಚರಣೆ ಉಂಟು, ಅವರಿಗೆಲ್ಲ ಅಂತರಂಗದಲ್ಲಿ ಭಗವದ್ ದರ್ಶನವೇ ಆಗುವುದಿಲ್ವೋ? ಹಾಗಾಗಿ ಭಗವಂತನ ದರ್ಶನಕ್ಕೆ ಬಾಹ್ಯದ ಆಚರಣೆ ಎಷ್ಟು ಮುಖ್ಯ ಎಷ್ಟು ಅಮುಖ್ಯ ಅಂತ ನೋಡಿ. ಕ್ರಿಯೆಗಳು ಭಾವವನ್ನು ನಿರ್ಣಯಿಸುವುದಿಲ್ಲ, ಕ್ರಿಯೆ ತನ್ನಷ್ಟಕ್ಕೆ ಅರ್ಥವೇ ಇಲ್ಲ. ಈಗ ನೀವೇ ಇಲ್ಲಿ ಬಂದು ದೇವ್ರ ಮುಂದೆ ನನ್ನ ಅಪ್ಪ ನಮಸ್ಕಾರ ಮಾಡ್ತಿದ್ರು, ನಮ್ಮ ಅಮ್ಮ ನಮಸ್ಕಾರ ಮಾಡ್ತಿದ್ರು, ನಾನು ಮಾಡ್ತೇನೆ ಅಂತ ಮಾಡಿದ್ರೆ ಅದೇನು ನಮಸ್ಕಾರ? ಅದು ನಮಸ್ಕಾರ ಅಲ್ಲ, ದೇಹವನ್ನು ಭಾಗಿಸುವ ಅನುಕರಣೆ. ಯಾಕೆ ನಮ್ಮ ಹಿರಿಯರೆಲ್ಲ ಮಾಡ್ತಿದ್ರಪ್ಪ, ನಮ್ಗೆ ಯಾಕಂತ ಗೊತ್ತಿಲ್ಲ. ಇದಕ್ಕೇನು ಅರ್ಥ? ಏನು ನಿಮಗೂ ಪರಿಣಾಮ ಇಲ್ಲ, ಭಗವಂತನಿಗೂ ಮುಟ್ಟೋದಿಲ್ಲ. ಮತ್ತೇನು, ನಾನು ಇಲ್ಲಿ ತಲೆಬಾಗಿ ನಮಿಸುವಾಗ ನನಗಿಂತ ದೊಡ್ಡ ಶಕ್ತಿ ಒಂದಿದೆ, ಅದು ನನಗೆ ಕಾಣದೆ ಈ ನೆಲದ ಪ್ರತಿ ಕಣ ಕಣದಲ್ಲಿದೆ. ನಾನು ನನ್ನಲ್ಲಿರುವುದನ್ನೆಲ್ಲ ಅದಕ್ಕೆ ಸರ್ವ ಅರ್ಪಿತನಾಗಿ ನಮಸ್ಕರಿಸ್ತೇನೆ, ನನ್ನನ್ನು ನೀನು ರಕ್ಷಿಸು ಅನ್ನುವ ಭಾವದಿಂದ ನನ್ನನ್ನು ಕೊಟ್ಕೊಳ್ತೇನೆ ಅಂತ ತಲೆಬಾಗಿ ನೆಲಕ್ಕೆ ಹಚ್ಚಿ ನಮಸ್ಕರಿಸಿ ಒಂದಿಷ್ಟು ಕಾಲ ನನ್ನನ್ನು ಸಂಪೂರ್ಣ ಅರ್ಪಿಸುವ ಒಂದು ತಾನು ಅನ್ನುವುದನ್ನು ಮರೆತು ಸತ್ತ ಅನುಭವ ಆದರೆ ಅದು ನಮಸ್ಕಾರ. ಇಲ್ವಾ? ಆಚರಣೆ ಬೈ ಇಟ್ ಸೆಲ್ಫ್ ಹ್ಯಾಸ್ ನೋ ಮೀನಿಂಗ್. ಎಲ್ಲ ಆಚರಣೆಗಳು, ಈಗ ನಿಮ್ಮ ಮನೆಯಲ್ಲಿ ನೀವು ಯಾವುದೋ ಒಂದು ಮಗು ಹೇಳ್ಕೊಡ್ತೀರಿ, ಹೀಗೆ ಮಾಡಿ ನೀನು ಹೀಗೆ ಮಾಡಿ ಊಟ ಮಾಡು ಅಂತೀರಿ. ಯಾಕಂತ ನೀನು ಹೇಳಲ್ಲ. ಯಾವನೋ ಒಬ್ಬ ಬರ್ತಾನೆ, ಅದಕ್ಕೆ ಕಾರಣ ಏನು ಅಂದ್ರೆ ಇರುವೆಗಳು ಬರಬಾರ್ದು, ಸುಳ್ಳು ಸುಳ್ಳೇ ನಾನ್ ಸೆನ್ಸಿಕಲ್ ಕಾರಣ ಕೊಡ್ತಾನೆ. ಅದರ ನಿಜವಾದ ಪಾರಂಪರಿಕ ಕಾರಣ ಗೊತ್ತಿಲ್ಲ. ಹಾಗೆ ಮಾಡುವುದು ಮತ್ತು ಮಾಡದಿರುವುದು ಎರಡು ಒಂದೇ ಅಲ್ಲ, ಕಾರಣವೇ ಗೊತ್ತಿಲ್ಲದೆ ಮಾಡುವುದಕ್ಕೆ. ಶಾಸ್ತ್ರ ಆಚರಣೆಗಳು ತಮ್ಮಷ್ಟಕ್ಕೆ ಅಪಾಯಕಾರಿಯೂ ಅಲ್ಲ, ಉಪಾಯಕಾರಿ. ನನಗೆ ಅರ್ಥ ಇದ್ದು ನಾನು ಮಾಡಿದ್ರೆ ನನ್ನನ್ನು ಬೆಳೆಸ್ತದೆ, ಅರ್ಥ ಇಲ್ಲದೆ ಮಾಡುವುದಕ್ಕಿಂತ ಮಾಡದೇ ಇರುವುದು ಒಳ್ಳೆಯದು. ತಿಳಿದು ಮಾಡು ಅಂತ ಅದಕ್ಕೆ ಹೇಳೋದು. ಇನ್ನು ಗೊತ್ತೇ ಇಲ್ಲದಿದ್ರೆ ಬಿಟ್ಟು ಬಿಡೋದು. ಹಾಗಾದ್ರೆ ಆಚರಣೆಗಳೆಲ್ಲ ಬಿಟ್ಟು ಹೋಗ್ಬಿಡ್ತವೆ. ಧರ್ಮವನ್ನ ಆಚರಣೆಯನ್ನ ಖಂಡಿತ ಬಿಟ್ಟು ಹೋಗಬೇಕು ಅಂತ ನನ್ನ ಮಾತಿನ ಅರ್ಥ ಅಲ್ಲ. ಜವಾಬ್ದಾರಿಯನ್ನ ಹಿರಿಯರು ಪಾಲಿಸಬೇಕು. ನನ್ನ ಮಗುವಿಗೆ ನಾನು ತಿಳಿಸ್ಬೇಕು ಇದು ಹೀಗೆ ಕಾರಣ. ನೀನು ಬೆಳಿಗ್ಗೆ ಎದ್ದು ವಿಷ್ಣು ಸಹಸ್ರನಾಮ ಹೇಳು. ಯಾಕೆ ಹೇಳುತ್ತಿ, ಏನು ಅದರ ಕಾರಣ ಹೇಳ್ಬೇಕು ಆ ಮಗುವಿಗೆ. ಆಗ ಅದು ಅದರ ಒಳಗೆ ಎಂಟರ್ ಆಗುತ್ತೆ. ಓಹೋ, ವಿಷ್ಣು ಸಹಸ್ರನಾಮಕ್ಕೆ ಏನು ಶಕ್ತಿಗಳಿವೆ, ಅದು ನನಗೆ ಹೀಗೆ ಹೇಳಿದ್ದಾರೆ, ನನಗದು ಅನುಭವ ಆಗ್ತದ ನೋಡಬೇಕು ಅನ್ನುವ ಒಂದು ಹಸಿವನ್ನು ಆ ಮಗುವಲ್ಲಿ ಉಂಟು ಮಾಡಬೇಕು. ಹಾಗಲ್ಲದೆ ಬೆಳಿಗ್ಗೆ ಎದ್ದು ನೀನು ಇಂಥದ್ ಮಾಡು ಅಂಥದ್ ಮಾಡು, ಏ ನಮ್ಮ ಅಪ್ಪ ಮಾಡಿದಾರೆ ಪ್ರಶ್ನೆ ಮಾಡಬೇಡ, ಅರ್ಥ ಇಲ್ಲ. ಹಾಗಾಗಿ ಆಚರಣೆಗಳಿಂದ ಯಾವುದೂ ನಿರ್ಣಯ ಆಗುವುದಿಲ್ಲ. ನೀವೇ ಹೇಳುವ ಹಾಗೆ ಆಚರಣೆಯೇ ಮಾಡದ ಹಾಗಾದ್ರೆ ವಿದೇಶಿಯರಿಗೆ ಅದು ಸಾಧ್ಯ ಇಲ್ವಾ? ಆಚರಣೆಯೇ ಮಾಡ್ತಾ ಇರೋ ನಮಗೆಲ್ಲ ಸಿಕ್ಕಿತಾ? ಎರಡು ಸುಳ್ಳು ಅಂತ ನಿಮಗೆ ಗೊತ್ತು. ಹಾಗಾಗಿ ಮುಖ್ಯ ಏನು ಅಂತಂದ್ರೆ, ಬಾಹ್ಯದ ಆಚರಣೆಗಳಿಂದ ದೇವರು ದೇವರ ದರ್ಶನ ನಿರ್ಣಯ ಆಗುತ್ತೆ. ಹಾಗೇನೆ ಏನೂ ಆಚರಣೆಗಳನ್ನೇ ಮಾಡದವನು ಅಂತರಂಗದಲ್ಲಿ ಭಗವದ್ ಭಕ್ತಿಯಲ್ಲಿ ಮುಳುಗಿ ಹೋಗಿಬಿಟ್ರೆ ಯಾವ ಆಚರಣೆಯೂ ಬೇಕಾಗ. ಭಾವ ಕನೆಕ್ಟ್ ಆಗ್ಬೇಕು ಭಗವಂತನ ಜೊತೆಗಷ್ಟೇ.